ಸಮಯ ಮಾಡಿಕೊಂಡು ತಪ್ಪದೆ ಓದಿ. ಒಂದು, ಉಪ್ಪು ನೀರಿನಿಂದ ತಲೆ ಕೂದಲನ್ನು ತೊಳೆದರೆ ಹೇನುಗಳು ಸತ್ತು ಹೋಗುತ್ತವೆ. ಎರಡು, ಬೆಳಗ ಮುಂಜಾನೆ ಎದ್ದು ಹಸಿರು ಹುಲ್ಲಿನ ಮೇಲೆ ಕೂತುಕೊಂಡು ಜೋರಾಗಿ ಉಸಿರು ಮೇಲೆ ಕೆಳಗೆ ತೆಗೆದುಕೊಳ್ಳುವುದು ಮಾಡಿದರೆ ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರುವುದಿಲ್ಲ. ಮೂರು, ತಪ್ಪದೇ ಪ್ರತಿದಿನ ಬೆಳಿಗ್ಗೆ ತಿಂಡಿ ಜೊತೆಗೆ ಮೊಸರನ್ನು ಸೇವಿಸಿ. ಹೀಗೆ ಮಾಡುವುದರಿಂದ ರಕ್ತಹೀನತೆ ಸಮಸ್ಯೆ ಇರೋದಿಲ್ಲ. ನಾಲ್ಕು, ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಬೆಣ್ಣೆ ಹಚ್ಚಿಕೊಂಡು ಮಲಗುವುದರಿಂದ ಮುಖ ಪ್ರಕಾಶವಂತವಾಗುತ್ತದೆ. ಐದು, ತುಪ್ಪದೊಂದಿಗೆ ಶುಂಠಿ ರಸವನ್ನು ಬೆರೆಸಿ ಸೇವಿಸಿದರೆ ಬೆನ್ನು ನೋವು ಗುಣವಾಗುತ್ತದೆ. ಆರು, ತಂಪು ಪಾನೀಯಗಳು ಹೆಚ್ಚು ಕುಡಿಯುವುದರಿಂದ ಕಿಡ್ನಿ ಬೇಗ ಹಾಳಾಗುತ್ತದೆ. ಏಳು, ಹೆಚ್ಚು ಹುಳಿ ಪದಾರ್ಥಗಳನ್ನು ಸೇವಿಸುವುದರಿಂದ ಬೇಗ ವಯಸ್ಸಾದಂತೆ ಕಾಣಿಸುವಿರಿ, ಜೊತೆಗೆ ಹೊಟ್ಟೆಗೆ ಒಳ್ಳೆಯದಲ್ಲ. ಎಂಟು, ಕೆಟ್ಟ ಪದಾರ್ಥಗಳನ್ನು ತಿನ್ನುವುದರಿಂದ ಶರೀರ ಕಪ್ಪಾಗುತ್ತದೆ. ಒಂಬತ್ತು, ಒಣ ದ್ರಾಕ್ಷಿಯನ್ನು ದಿನಾಗಲೂ ತಿನ್ನುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ. ಹತ್ತು, ಹಸಿ ಬಾಳೆಕಾಯಿಯನ್ನು ಹಾಲಿನೊಂದಿಗೆ ಬೇಯಿಸಿ ತಿನ್ನುವುದರಿಂದ ಡಿಪ್ರೆಷನ್ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.